ಚಿಕ್ಕೋಡಿ ಪಟ್ಟಣದಲ್ಲಿ ಮಹಿಳಾ ದಿನದ ಅಂಗವಾಗಿ ಆಯೋಜಿಸಲಾದ ಅರಶಿನ ಕುಂಕುಮ ಮಹಿಳಾ ಸಬಲೀಕರಣ ಸಮಾರಂಭಕ್ಕೆ ಶಾಸಕಿ ಶಶಿಕಲಾ ಜೊಲ್ಲೆ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಲಾದ ಅರಶಿನ ಕುಂಕುಮ ಮಹಿಳಾ ಸಬಲೀಕರಣ ಹಾಗೂ ಗೃಹ ಶೋಭಾ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ಮಹಿಳೆಯರ ಜೊತೆ ಶಾಸಕಿ ಶಶಿಕಲಾ ಜೊಲ್ಲೆ. ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಮಹಿಳೆಯರು ಒತ್ತಡದ ಜೀವನದಲ್ಲಿ ಸಂಸಾರದ ಜಂಜಾಟದಲ್ಲಿಯೇ ನಿರತರಾಗಿರುವ ಮಹಿಳೆಯರನ್ನು ಮನೆಯಿಂದ ಆಚೆ ತಂದು ವಿವಿಧ ರೀತಿಯ ಮೋಜು ಮಸ್ತಿಯ ಸ್ಪರ್ಧೆಗಳನ್ನು ಆಯೋಜಿಸುತ್ತಾ ಮಹಿಳೆಯರಲ್ಲಿನ ಒಡನಾಟದ ಬಾಂಧವ್ಯ ವೃದ್ಧಿಸಲು ಅರಶಿನ ಕುಂಕುಮ ಮಹಿಳಾ ಸಬಲೀಕರಣ ಮೋಜಿನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಹಿಳೆಯರ ಮನರಂಜಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಶಾಸಕಿ ಶಶಿಕಲಾ ಜೊಲ್ಲೆ ಹೇಳಿದರು. ನಗರದ ಕೆವಡ್ ಮೈದಾನದಲ್ಲಿ ಮಹಾಶಿವರಾತ್ರಿ ಹಾಗೂ ಜಾಗತಿಕ ಮಹಿಳಾ ದಿನದ ಅಂಗವಾಗಿ ಮಹಿಳೆಯರಿಗಾಗಿ ಆಯೋಜಿಸಲಾದ ಅರಶಿನ ಕುಂಕುಮ ಮಹಿಳಾ ಸಬಲೀಕರಣ ಹಾಗೂ ಗೃಹ ಶೋಭಾ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೂಡ ಪುರುಷರ ಸಮಾನರಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ. ಮಹಿಳೆಯರಲ್ಲಿನ ಪ್ರತಿಭೆ, ಬುದ್ಧಿಶಕ್ತಿ, ಅನುಗ್ರಹಿಕೆ, ಚುರುಕುತನವನ್ನು ಪ್ರದರ್ಶಿಸಲು ಈ ಕಾರ್ಯಕ್ರಮದ ಮೂಲಕ ಉತ್ತಮ ವೇದಿಕೆ ನಿರ್ಮಿಸಿಕೊಡಲಾಗಿದೆ ಎಂದರು. ಪುರಸಭೆ ಸದಸ್ಯೆ ಮಹಿಳಾ ಕದಳಿ ವೇದಿಕೆಯ ಸಂಸ್ಥಾಪಕರಾದ ವೀಣಾ ಕೌಡ್ಗಿಮಠ್ ಮಾತನಾಡಿ, ಮಹಿಳೆಯರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಜಲ್ಲೆ ಕುಟುಂಬದ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಬಾಲ್ಯದಲ್ಲಿ ಆಡಿರುವ ಆಟಗಳನ್ನು ಮತ್ತೆ ಆಡಿ ನೋಡುಗರ ಗಮನ ಸೆಳೆಯುವುದರೊಂದಿಗೆ ಹೊಟ್ಟೆ ಹುಣ್ಣಾಗಿಸುವಂತೆ ನಕ್ಕು ನಲಿದರು. ಜಯಶ್ರೀ ಉಗಾರೆ ಪ್ರಥಮ ಸ್ಥಾನ ಹಾಗೂ ಪೂಜಾ ಗೋಸರ್ವಾಡೆ ದ್ವಿತೀಯ ಸ್ಥಾನ ಗಳಿಸಿ ಬಹುಮಾನ ಪಡೆದುಕೊಂಡರು. ಅಂತಿಮವಾಗಿ ಸಮಾರಂಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆಯವರು ಹಾಡಿದ ಸಂಗೀತಕ್ಕೆ ಪಟ್ಟಣದ ಎಲ್ಲ ಮಹಿಳೆಯರು ಧ್ವನಿಗೂಡಿಸಿ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ನೀಲಂ ಅಡ್ಕೆ, ಸಾರಿಕಾ ಅರಗೆ, ಸ್ವಪ್ನ ಇಟ್ಗೋನಿ, ರಾಜಶ್ರೀ ಗೌನಾಳೆ, ಅಶ್ವಿನಿ ಮಿರ್ಜೆ, ಭಗವಾಡ್ ಅಂಗೇರ್, ರಂಜನಾ ಕಾಮಗೌಡ್, ಶಕುಂತಲಾ ಡೋನ್ವಾಡೆ, ಶಾಂಭವಿ ಅಶ್ವತ್ಪುರ್, ಜ್ಯೋತಿ ಪ್ರಸಾದ್ ಜೊಲ್ಲೆ, ಮಹೇಶ್ ನೂಲಿ, ಶಿವರಾಜ್ ಜೊಲ್ಲೆ, ಸಿದ್ದಪ್ಪ ಡಂಗೇರ್, ಸೋಮು ಗೌನಾಳೆ ಸೇರಿದಂತೆ ಪಟ್ಟಣದ ಮಹಿಳೆಯರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆರ್ಎಂ ಹಿರೇಮಠ್ ಸ್ವಾಗತಿಸಿದರು, ಎನ್ಜಿ ಸಾಂಗಾವೆ ನಿರೂಪಿಸಿದರು, ರಮೇಶ್ ಪಾಟೀಲ್ ವಂದಿಸಿದರು.